ಓಕೆ ಸರ್, ಬಿಗ್ ಬಾಸ್ ಮನೆಗೆ ಹಿಂಗೆ ಕಾಲ್ ಬಂದಾಗ ಹೋಗ್ಬೇಕು ನೀವು ಬರ್ತೀರಾ ಅಂತ ಕೇಳುವಂಥದ್ದು, ಆ ದಿನಗಳ ಬಗ್ಗೆ ಹೇಳ್ಬೋದು? ಆವಾಗ ಹೆಂಗಿತ್ತು, ನೀವು ಏನು ಪ್ಲ್ಯಾನ್ ಮಾಡಿದ್ರಿ, ಹೋಗ್ಲಾ ಬೇಡವಾ, ಸೊ ಹೆಂಗೆಲ್ಲ ಚರ್ಚೆಗಳಾಯಿತು ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಬಿಗ್ ಬಾಸ್ ಅಷ್ಟು ಐಡಿಯಾ ಇರಲಿಲ್ಲ, ಹೋಗ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರಲಿಲ್ಲ. ಸೊ ಒಂದ್ಸಲಿ ಏನಾಯ್ತು ಅಂದರೆ, ರಘುರಾಮ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಇಂಡಸ್ಟ್ರಿ ಡೈರೆಕ್ಟರ್, ಅವರೊಂದ್ಸತಿ ರವಿಚಂದ್ರನ್ ಸರ್ ಜೊತೆ ಒಂದು ಶೂಟಿಂಗ್ ಸ್ಪಾಟ್ಗೆ ಇರಬೇಕಾದ್ರೆ ನಾನು ಹೋಗಿರ್ತೀನಿ ಅದೇನೋ ವಿಚಾರಕ್ಕೆ. ಅವಾಗ ಅವರನ್ನು ನೋಡಿಲ್ಲ, ನಿಮ್ಮದು ಸುಮಾರು ವೀಡಿಯೋಸ್ ಎಲ್ಲ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೀನಿ ಸರ್. ಸೊ ನಿಮ್ಮ ಸಾಕಷ್ಟು ವಿಚಾರಗಳು ಜನರಿಗೆ ಒಂದಷ್ಟು ವಿಭಾಗಕ್ಕೆ ತಲುಪ್ತಾ ಇದೆ. ನೀವು ಈ ರೀತಿ ಹೋಗೋದ್ರಿಂದ ನೀವೇನು ಅನ್ನೋದು ಜನರಿಗೆ ಅರ್ಥ ಆಗುತ್ತೆ, ಆಮೇಲೆ ಇನ್ನೊಂದಷ್ಟು ಜನರಿಗೆ ಹತ್ರ ಆಗ್ತೀರ, ಆಮೇಲೆ ನೀವು ಮಾಡೋಂಥ ಇನ್ನಷ್ಟು ಕೆಲಸಗಳು ಎಲ್ಲರಿಗೂ ತಲುಪುತ್ತೆ, ನಿಮ್ಮ ಕನ್ನಡ ಕೆಲಸಗಳು, ನಿಮ್ಮ ಸೋಷಿಯಲ್ ವರ್ಕ್ ಏನೇನು ಮಾಡ್ತಾ ಇದ್ದೀರಾ. ಸೊ ಅದು ಒಂದ್ಸತಿ ಯೋಚನೆ ಮಾಡಿ ನೋಡಿ, ಹೋಗೋದು ಭಾಳ ಒಳ್ಳೆಯದು. ರವಿಚಂದ್ರನ್ ಸರ್ ಕೇಳಿದೆ, ರಘುರಾಮ್ ಅವ್ರು ಕೇಳಿದ್ರು. ಓಕೆ, ಸೊ ಅವಾಗ ಒಂದ್ಸತಿ ಅನ್ನಿಸ್ತು, ಹೌದಾ ಈ ಥರ ಇದೆಯಾ ಅಂತಂತ ಹೇಳಿ ಒಂದ್ಸತಿ ಅವಾಗ ನಂಗೆ ತಲೆಗೆ, ಓ ಇರಲಿ ನೋಡೋಣ, ಹಂಗಾರೆ ಒಂದು ಪ್ರಯತ್ನ ಪಡ. ಈಗ ರೂಪೇಶ್ ಅಜಣ ಅಂದ್ರೆ ಒಬ್ಬರು ಹೋರಾಟಗಾರರಾಗಿ ಎಲ್ಲರೂ ನೋಡಿದ್ರು, ಒಬ್ಬ ವ್ಯಕ್ತಿಯಾಗಿ ರೂಪೇಶ್ ಅಜಣ ಹೇಗೆ, ಏನು ಅವರು ಹೀಗೇನೆ ಇದ್ದಾರೆ ಒಳಗಡೆ ಅಂತ ಅನ್ನೋದು ಗೊತ್ತಿರಲಿಲ್ಲ ಜನರಿಗೆ. ಸೊ ಆ ದೃಷ್ಟಿಯಿಂದ ನಾನು ನೋಡೋಣ ಅಂತ ಆಯ್ಕೆ ಮಾಡಿಕೊಂಡು, ಮೊದಲನೇ ಕಾಲು ನಾನು ಚಿಕ್ಕಮಗಳೂರಿಗೆ ಹೋಗಿದ್ದೆ. ಮಳೆ ಟೈಮ್ ಅದು, ನಾನು ಯೂಶ್ವಲಿ ಮಳೆ ಮಾನ್ಸೂನ್ ಟೈಮಲ್ಲೆಲ್ಲ ಹೊರಗಡೆ ಸುತ್ತಾಡ್ತಾ ಇರ್ತೀನಿ ಯಾವಾಗಲೂ. ಸೊ ನಾನು ಫ್ರೆಂಡ್ಸ್ ಜೊತೆ ಹೋಗಿ ಬರ್ಬೇಕಾದ್ರೆ ಕಾಲ್ ಬಂತು, ಕಾಲ್ ಬಂದಾಗ ಸರ್ ಹಿಂಗೆ ಹಿಂಗೆ ಬಿಗ್ ಬಾಸ್ದಿಂದ ಕಾಲ್ ಮಾಡ್ತಾ ಇರೋದು, ನಾಳೆ ಏನಾದರೂ ನೀವು ಭೇಟಿ ಆಗೋಕ್ಕಾಗುತ್ತಾ ಹಾಗೆ ಏನು. ಅದಾದಮೇಲೆ ನಾನು ಯಾರೋ ಕಾಮಿಡಿ ಮಾಡ್ತಾ ಇದ್ದಾರೆ ಕಾಲ್ ಮಾಡಿಕೊಂಡು, ಈಗ ಯಾರು ಕಾಲ್ ಮಾಡ್ತಾರೆ ನಮ್ಮ ಬಟ್. ಅದಾದ್ಮೇಲೆ ಮತ್ತೆ ರೆಸ್ಪಾನ್ಸ್ ಬರಲಿಲ್ಲ, ಓ ಟಿ ಟಿ ಸೀಸನ್ ಸ್ಟಾರ್ಟ್ ಆಯಿತು. ಓಕೆ, ಅದಾದಮೇಲೆ ಈ ಒಂದಿನ ನಾನು ಓ ಟಿ ಟಿ ಎಲ್ಲ ಮುಗಿದು ಮಾಮೂಲಿ ಮೈನ್ ಸೀಸನ್ ಸ್ಟಾರ್ಟ್ ಆಗೋಕ್ಕೊಂದು ಒಂದು ವಾರದ ಮುಂಚೆ ಅನ್ಸುತ್ತೆ, ನಾನು ಟಿ ವಿ ನೋಡ್ತಾ ಇದ್ದೆ 11 ಕಾಲ್ ರಾತ್ರಿ. ಅವಾಗ ಕಾಲ್ ಬಂತು, ಸರ್ ಹಿಂಗೆ ಹಿಂಗೆ ರಾಜನ್ ಅವರೇ ಬೆಳಿಗ್ಗೆ ನಿಮ್ಮನ್ನು ಭೇಟಿ ಮಾಡಬೇಕು, ಪರಮ್ ಸರ್ ಕರೀತಾ ಇದ್ದಾರೆ ಅಂತ. ಸೊ ಅವಾಗ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ, ಸರಿ ನಡರಿ ಹೋಗೋಣ ಅಂತ ಹೋಗಿ ಅವ್ರ ಜೊತೆ ಮಾತಾಡಿದ ಮೇಲೆ ಒಂದು ಐದಾರು ದಿನ ಅನ್ಸುತ್ತೆ ಅಷ್ಟೇ, ಐದಾರು ದಿನ ಇರ್ಬೇಕಾದ್ರೆ ಫಿಕ್ಸ್ ಆಯ್ತು ನನ್ನ ಕಣ್ಣಿಗೆ. ಐದಾರು ದಿನ ಒಂದು ವಾರನ ಅಷ್ಟು ಕ್ಯಾಪ್ಕ ಇಲ್ಲ. ಅವಾಗ ಫಿಕ್ಸ್ ಆಯ್ತು, ಬನ್ನಿ ಸರ್ ಆಯ್ತು ನೀವು ದಯವಿಟ್ಟು ಇದ್ರೆ ಹೆಂಗೆ ಅಂತ ಎಲ್ಲ ಹೇಳಿದ್ಮೇಲೆ ಮಾತಾಡಿದ್ಮೇಲೆ ಓಕೆ ಮಾಡಿದೆ. ದೆನ್ ಒಳಗಡೆ ಹೋದೆ, ಒಳಗಡೆ ಹೋಗಿ ನಾನಾಗಿದ್ದೆ. ಅದಾದ್ಮೇಲೆ ಓಕೆ ಸರ್, ಬಿಗ್ ಬಾಸ್ ಮನೆಗೆ ಹಿಂಗೆ ಕಾಲ್ ಬಂದಾಗ ಹೋಗ್ಬೇಕು ನೀವು ಬರ್ತೀರಾ ಅಂತ ಕೇಳುವಂಥದ್ದು, ಆ ದಿನಗಳ ಬಗ್ಗೆ ಹೇಳ್ಬೋದು? ಅವಾಗ ಹೆಂಗಿತ್ತು, ನೀವು ಏನು ಪ್ಲ್ಯಾನ್ ಮಾಡಿದ್ರಿ, ಹೋಗ್ಲಾ ಬೇಡವಾ, ಸೊ ಹೆಂಗೆಲ್ಲ ಚರ್ಚೆಗಳಾಯಿತು ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಬಿಗ್ ಬಾಸ್ ಅಷ್ಟು ಐಡಿಯಾ ಇರಲಿಲ್ಲ, ಹೋಗ್ಬೇಕು ಅನ್ನೋದು ನಮ್ಮ ತಲೆಯಲ್ಲಿ ಇರಲಿಲ್ಲ. ಸೊ ಒಂದ್ಸಲಿ ಏನಾಯ್ತು ಅಂದರೆ, ರಘುರಾಮ್ ಅಂತ ಒಬ್ಬರು ಡೈರೆಕ್ಟರ್ ಇದ್ದಾರೆ, ಇಂಡಸ್ಟ್ರಿ ಡೈರೆಕ್ಟರ್, ಅವರೊಂದ್ಸತಿ ರವಿಚಂದ್ರನ್ ಸರ್ ಜೊತೆ ಒಂದು ಶೂಟಿಂಗ್ ಸ್ಪಾಟ್ಗೆ ಇರಬೇಕಾದ್ರೆ ನಾನು ಹೋಗಿರ್ತೀನಿ ಅದೇನೋ ವಿಚಾರಕ್ಕೆ. ಅವಾಗ ಅವರನ್ನು ನೋಡಿಲ್ಲ, ನಿಮ್ಮದು ಸುಮಾರು ವೀಡಿಯೋಸ್ ಎಲ್ಲ ಫೇಸ್ಬುಕ್ಕಲ್ಲೆಲ್ಲ ನೋಡಿದ್ದೀನಿ ಸರ್. ಸೊ ನಿಮ್ಮ ಸಾಕಷ್ಟು ವಿಚಾರಗಳು ಜನರಿಗೆ ಒಂದಷ್ಟು ವಿಭಾಗಕ್ಕೆ ತಲುಪ್ತಾ ಇದೆ. ನೀವು ಈ ರೀತಿ ಹೋಗೋದ್ರಿಂದ ನೀವೇನು ಅನ್ನೋದು ಜನರಿಗೆ ಅರ್ಥ ಆಗುತ್ತೆ, ಆಮೇಲೆ ಇನ್ನೊಂದಷ್ಟು ಜನರಿಗೆ ಹತ್ರ ಆಗ್ತೀರ, ಆಮೇಲೆ ನೀವು ಮಾಡೋಂಥ ಇನ್ನಷ್ಟು ಕೆಲಸಗಳು ಎಲ್ಲರಿಗೂ ತಲುಪುತ್ತೆ, ನಿಮ್ಮ ಕನ್ನಡ ಕೆಲಸಗಳು, ನಿಮ್ಮ ಸೋಷಿಯಲ್ ವರ್ಕ್ ಏನೇನು ಮಾಡ್ತಾ ಇದ್ದೀರಾ. ಸೊ ಅದು ಒಂದ್ಸತಿ ಯೋಚನೆ ಮಾಡಿ ನೋಡಿ, ಹೋಗೋದು ಭಾಳ ಒಳ್ಳೆಯದು. ರವಿಚಂದ್ರನ್ ಸರ್ ಕೇಳಿದೆ, ಸೊ ಅವಾಗ ಒಂದ್ಸತಿ ಅನ್ನಿಸ್ತು, ಹೌದಾ ಈ ಥರ ಇದೆಯಾ ಅಂತಂತ ಹೇಳಿ ಒಂದ್ಸತಿ ಅವಾಗ ನಂಗೆ ತಲೆಗೆ, ಓ ಇರಲಿ ನೋಡೋಣ ಹಂಗಾರೆ ಒಂದು ಪ್ರಯತ್ನ ಪಡ. ಈಗ ರೂಪೇಶ್ ಅಜಣ ಅಂದ್ರೆ ಒಬ್ಬರು ಹೋರಾಟಗಾರರಾಗಿ ಎಲ್ಲರೂ ನೋಡಿದರು, ಒಬ್ಬ ವ್ಯಕ್ತಿಯಾಗಿ ರೂಪೇಶ್ ಅಜಣ ಹೇಗೆ, ಏನು ಅವರು ಹೀಗೇನೆ ಇದ್ದಾರೆ ಒಳಗಡೆ ಅಂತ ಅನ್ನೋದು ಗೊತ್ತಿರಲಿಲ್ಲ ಜನರಿಗೆ. ಸೊ ಆ ದೃಷ್ಟಿಯಿಂದ ನಾನು ನೋಡೋಣ ಅಂತ ಆಯ್ಕೆ ಮಾಡಿಕೊಂಡು, ಮೊದಲನೇ ಕಾಲು ನಾನು ಚಿಕ್ಕಮಗಳೂರಿಗೆ ಹೋಗಿದ್ದೆ. ಮಳೆ ಟೈಮ್ ಅದು, ನಾನು ಯೂಶ್ವಲಿ ಮಳೆ ಮಾನ್ಸೂನ್ ಟೈಮಲ್ಲೆಲ್ಲ ಹೊರಗಡೆ ಸುತ್ತಾಡ್ತಾ ಇರ್ತೀನಿ ಯಾವಾಗಲೂ. ಸೊ ನಾನು ಫ್ರೆಂಡ್ಸ್ ಜೊತೆ ಹೋಗಿ ಬರ್ಬೇಕಾದ್ರೆ ಕಾಲ್ ಬಂತು, ಕಾಲ್ ಬಂದಾಗ ಸರ್ ಹಿಂಗೆ ಹಿಂಗೆ ಬಿಗ್ ಬಾಸ್ದಿಂದ ಕಾಲ್ ಮಾಡ್ತಾ ಇರೋದು, ನಾಳೆ ಏನಾದರೂ ನೀವು ಭೇಟಿ ಆಗೋಕ್ಕಾಗುತ್ತಾ ಹಾಗೆ ಏನು. ಅದಾದಮೇಲೆ ನಾನು ಯಾರೋ ಕಾಮಿಡಿ ಮಾಡ್ತಾ ಇದ್ದಾರೆ ಕಾಲ್ ಮಾಡಿಕೊಂಡು, ಈಗ ಯಾರು ಕಾಲ್ ಮಾಡ್ತಾರೆ ನಮ್ಮ ಬಟ್. ಅದಾದಮೇಲೆ ಮತ್ತೆ ರೆಸ್ಪಾನ್ಸ್ ಬರಲಿಲ್ಲ, ಓ ಟಿ ಟಿ ಸೀಸನ್ ಸ್ಟಾರ್ಟ್ ಆಯಿತು. ಓಕೆ, ಅದಾದಮೇಲೆ ಈ ಒಂದಿನ ನಾನು ಓ ಟಿ ಟಿ ಎಲ್ಲ ಮುಗಿದು ಮಾಮೂಲಿ ಮೈನ್ ಸೀಸನ್ ಸ್ಟಾರ್ಟ್ ಆಗೋಕ್ಕೊಂದು ಒಂದು ವಾರದ ಮುಂಚೆ ಅನ್ಸುತ್ತೆ, ನಾನು ಟಿ ವಿ ನೋಡ್ತಾ ಇದ್ದೆ 11 ಕಾಲ್ ರಾತ್ರಿ. ಅವಾಗ ಕಾಲ್ ಬಂತು, ಸರ್ ಹಿಂಗೆ ಹಿಂಗೆ ರಾಜನ್ ಅವರೇ ಬೆಳಿಗ್ಗೆ ನಿಮ್ಮನ್ನು ಭೇಟಿ ಮಾಡಬೇಕು, ಪರಮ್ ಸರ್ ಕರೀತಾ ಇದ್ದಾರೆ ಅಂತ. ಸೊ ಅವಾಗ ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿ, ಸರಿ ನಡರಿ ಹೋಗೋಣ ಅಂತ ಹೋಗಿ ಅವ್ರ ಜೊತೆ ಮಾತಾಡಿದ ಮೇಲೆ ಒಂದು ಐದಾರು ದಿನ ಅನ್ಸುತ್ತೆ ಅಷ್ಟೇ, ಐದಾರು ದಿನ ಇರ್ಬೇಕಾದ್ರೆ ಫಿಕ್ಸ್ ಆಯ್ತು ನನ್ನ ಕಣ್ಣಿಗೆ. ಐದಾರು ದಿನ ಒಂದು ವಾರನ ಅಷ್ಟು ಕ್ಯಾಪ್ಕ ಇಲ್ಲ. ಅವಾಗ ಫಿಕ್ಸ್ ಆಯ್ತು, ಬನ್ನಿ ಸರ್ ಆಯ್ತು ನೀವು ದಯವಿಟ್ಟು ಇದ್ರೆ ಹೆಂಗೆ ಅಂತ ಎಲ್ಲ ಹೇಳಿದ್ಮೇಲೆ ಮಾತಾಡಿದ್ಮೇಲೆ ಓಕೆ ಮಾಡಿದೆ. ದೆನ್ ಒಳಗಡೆ ಹೋದೆ, ಒಳಗಡೆ ಹೋಗಿ ನಾನಾಗಿದ್ದೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜೀ ಕನ್ನಡ ನ್ಯೂಸ್.